Hello. Hi. Hi. Welcome back to Aditi's Adda. Welcome back to another vlog. Okay. What special today? What you know? What color sari divi? It's two half sari function of Kushi. Beloved Kushi. But Kushi is not here. Kushi Calgary idale nan torustini nimge. So first time nan your cousins alla torustidini. Because she is very busy, so she is not. No, because these people. These people are busy. Nan kardila ellugu. No, naave ellugu hogilla. My happy family. Introduction alli nan cousins ella heldange ivattu nan chotu cousin Kushi idu half saree function. She is Kushi. Girls puberty hit aadaga ee function ಮಾಡ್ತಾರೆ ನಮ್ಮ ಮನೆಯಲ್ಲಿ and 5 days ಏನಿದೆ ಆರತಿ ಮಾಡಿ ಅವಳಿಗೆ ಇಷ್ಟ ಆಗಿರೋ ಫುಡ್ ಎಲ್ಲ ಕೊಟ್ಟು ರಿಲೇಟಿವ್ಸ್ ಎಲ್ಲ ಮೀಟ್ ಆಗಿ ಕಸಿನ್ಸ್ ಎಲ್ಲ ಮೀಟ್ ಆಗಿ ವಿ ಜಸ್ಟ್ ಸೆಲೆಬ್ರೇಟ್. ಇಟ್ಸ್ ಅ ವೆರಿ ಸಿಂಪಲ್ ಸ್ವೀಟ್ ಫಂಕ್ಷನ್. ಇವರೆಲ್ಲ ನಮ್ಮ ಡ್ಯಾಡಿ ಸೈಡ್ ಕಸಿನ್ಸ್, ಅಜ್ಜಿ ತಮ್ಮಂದಿರು ಅವ್ರ ಮೊಮ್ಮಕ್ಕಳು ಎಲ್ಲ, ಬಟ್ ವಿ ಆರ್ ವೆರಿ ವೆರಿ ಕ್ಲೋಸ್ ಆಸ್ ಅ ಫ್ಯಾಮಿಲಿ. ಒಂದೇ ಒಂದು ಕನ್ಫೆಷನ್ ದಟ್ ಈ ವ್ಲಾಗ್ ಕನ್ನಡ ಆ್ಯಂಡ್ ತೆಲುಗು ಎರಡು ಮಿಕ್ಸ್ ಆಗಿರುತ್ತೆ. ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ಸ್. ಹ್ಯಾಪಿ ಆನಿವರ್ಸರಿ. Hi Chepana Tata, meeru first time vastundar YouTube lo. Meeranta first time. This is the main procedure. Kunkuma arshana kottu taambala kottu and every day one chick gift enadru kodtare. Adu kottaadmele aarti maadtare and bandiravare ella akshate kala haki aashirvada maadtare avarna. That is the main reason ellaru seeradu, to bless her. ನೋಡ್ತಿದ್ರೆ ಆ್ಯಕ್ಚುಲಿ ಅಮ್ಮ ನನಗೆ ಮಾಡಿದ್ದು ತುಂಬ ಜ್ಞಾಪಕ ಬರ್ತಿತ್ತು. ನನಗೂ ಫಸ್ಟ್ 5 days ಮಾಡಿದ್ರು, ಆಮೇಲೆ 3 days ಎಲ್ಲರನ್ನೂ ಕರೆದು ಊರವ್ರನ್ನ ರಿಲೇಟಿವ್ಸ್ನ ಎಲ್ಲರೂ ಕರೆದು ಮಾಡಿದ್ರು. ದೆನ್ ಫೈನಲಿ ರೆಸಾರ್ಟಲ್ಲಿ ಒಂದು ದೊಡ್ಡ ಫಂಕ್ಷನ್ ಮಾಡಿ ಬರ್ಡೇ ಥರ ಸೆಲೆಬ್ರೇಟ್ ಮಾಡಿದ್ರು. ಸೊ ಇಟ್ ವಾಸ್ ಜಸ್ಟ್ ಲೈಕ್ ಅ ನಾಸ್ಟಾಲಜಿ. ಅದೆಲ್ಲ ಜ್ಞಾಪಕ ಬರ್ತಿತ್ತು. ಅದು ಅಕಸ್ಮಾತ್ ನಿಮಗೆ ನೋಡೋಕೆ ಇಂಟ್ರೆಸ್ಟ್ ಇದೆ ಅಂದರೆ ಲೀವ್ ಅ ಕಮೆಂಟ್ ಆರ್ ಡಿ ಎಮ್, ಬಿಕಾಸ್ ತುಂಬ ಜನ ನಾನು ಕಮೆಂಟ್ ಮಾಡೋಕ್ಕೆ ಹೇಳಿದ್ರು ದೇ ಡಿ ಎಮ್ ಇಂಗ್ ಮೀ. ಸೊ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿದ್ರೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಇಲ್ಲ ಅಂದರೂ ಮೆಸೇಜ್ ಮಾಡಿ, ಇಟ್ಸ್ ಫೈನ್. ನಾನು ಇಲ್ಲೇ ನಿಮಗೆ ತಿಳಿಸ್ತೀನಿ ದಟ್ ನಿಮ್ಗೆ ಇಂಟ್ರೆಸ್ಟ್ ಇದೆ ನನ್ನ ಫಂಕ್ಷನ್ದೆಲ್ಲ ನೋಡಬೇಕು ಅಂದರೆ. ಆಲ್ಬಮ್ಸ್ ಇದೆ, ತುಂಬ ಪಿಕ್ಚರ್ಸ್ ಇದೆ. ನಾನು ಅದನ್ನೆಲ್ಲ ಒಂದು ವಿಡಿಯೋ ಮಾಡಿ ರಿಲೀಸ್ ಮಾಡ್ತೀನಿ. ಫಂಕ್ಷನಲ್ಲಿ ಹೈಲೈಟ್ ಇದ್ದಿದ್ದೆ ಡೆಕೋರೇಷನ್. ಅಮ್ಮ ಎಲ್ಲ ಸ್ವಂತವಾಗಿ ಮನೆಯಲ್ಲೇ ಮಾಡಿದ್ದಿದ್ದು, ಯಾರಿಗೂ ಏನು ಒಪ್ಸಿರಲಿಲ್ಲ. ಅಮ್ಮ ಪ್ಲಸ್ ಗೋಮತಿ ಆಂಟಿಗೆ ಸ್ವಲ್ಪ ಹೆಲ್ಪ್ ಮಾಡಿದರು. ಆ್ಯಂಡ್ ಈ ಡೆಕೋರೇಷನ್ ಬರೀ ಈ ಫಂಕ್ಷನ್ಗೆ ಅಂತಲ್ಲ, ಎಂದಕ್ಕನ ಬಳಸ್ಬೋದು. ಸೊ ನಿಮ್ಗೆ ಸ್ವಲ್ಪ ಐಡಿಯಾಸ್ ಕೊಟ್ಟಂಗಿರುತ್ತೆ ಅಂತ ಕೇಳ್ತಿದ್ದೀನಿ. ಅದಕ್ಕೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ. తాత ఏం చెప్పొద్రి అక్షంతలేసి మంచి ఆశీర్వాదం కావాలా, బాగుండాలా, ఆరోగ్యంగా హ్యాపీగా ఉండాలని ఆశీర్వాదం. మా ಚಿಕ್ಕಮ್ಮ ದೊಡ್ಡಮ್ಮ ತಗೊಂಡೋಗಿದ್ದು ಫ್ರೂಟ್ಸ್ನೆಲ್ಲ ಅರೇಂಜ್ ಮಾಡ್ತಿದ್ದಾರೆ. ಆ್ಯಂಡ್ ವಿ ಗೇವ್ ಅವರ್ ಗ್ಲೆನ್ಸ್ ಕಪ್ ಕೇಕ್ಸ್ ಡೋನಟ್ಸ್ ಎಲ್ಲ, ಬಿಕಾಸ್ ಅವಳಿಗೆ ಸ್ವೀಟ್ ಟೂತ್ ಇದೆಯಂತೆ ತುಂಬ. ಸೊ ಅವಳಿಗೆ ಏನಿಷ್ಟ ಇದೆ ಅದೇ ಕೊಡೋಣ ಅಂತ ವಿ ಗೇವ್ ಅವರ್ ಆಲ್ ದ್ಯಾಟ್. ಅದನ್ನು ಕೊಡೋಕ್ಕೆ ಇಲ್ಲೆಲ್ಲ ಅರೇಂಜ್ ಮಾಡ್ತಿದ್ದಾರೆ. Cute. Okay, tell something to my vlog also, no? What to tell? Please subscribe, like, share, subscribe to Aditi's Adda. Yeah. More happy faces like us. How are you feeling featuring on my YouTube channel for the first time? Very, very nice, but not today. No. Why did you take so long to come? Because I was getting ready. So you took 1 year to get ready and feature in my vlog. Happy anniversary. Name special avaipat na treat. Glens cupcakes and opat. Tomato bath. Pani bath. Amita. Idenadu recipe ಬೇಕು ಅಂದ್ರೆ ನಮ್ಮ ಮನೆಗೆ ಬನ್ನಿ. Actually ಅಜ್ಜಿ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಸೊ ಅಜ್ಜಿ ರೆಸಿಪೀಸ್ ಮಾಡ್ಕೋಬೇಕು ಅಷ್ಟೇ. ನಾನು ಒಪ್ಪಟ ನನಗೆ ಅಮ್ಮ ಕಡೆ ಕಸಿನ್ಸ್ ಎಲ್ಲರೂ ಬಾಯ್ಸ್ ಇರೋದು. ಐ ಥಿಂಕ್ ನಾನು ಬಿಫೋರ್ ಹೇಳಿದ್ದೀನಿ ಕೂಡ. ಸೊ ಒಬ್ಬ ಗರ್ಲ್ ಕಂಪನಿಯೂ ಇಲ್ಲ. ನನಗಿರೋ ಗರ್ಲ್ ಗ್ಯಾಂಗ್ ಎಲ್ಲ ಅಪ್ಪ ಕಡೆ, ಅನ್ಶು ಆ್ಯಂಡ್ ದೀಸ್ ಪೀಪಲ್ ಹೂ ಐ ಕ್ಯಾನ್ ಎಂಜಾಯ್. ಸೊ ಗರ್ಲ್ಸ್ ಸೇರಿದ್ಮೇಲೆ ರೀಲ್ಸು ಫೋಟೋಸ್ ಎಲ್ಲ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಇಲ್ಲೂ ರೀಲ್ ಸೆಷನ್ ನಡೀತಿದೆ. This is the cute dog Bruno. Nange actually dog breeds alli Snitzer is my all time favorite because tumba cute agirutte and etkondaga softness adella you feel like a baby. Event to nama artigulu photos ella admele finally dinner time. peda. Nandini da? Yeah. And hot chapatis. And drinking water with a lot of yeah. And onion chutney. Iroli chutney. Ido Szechuan fried rice. South Indian Chinese combo. Yes. Adiki ketchup. And aloo bonda. Okay. Last one. Kasana. Ido cooking kai. Ide nam gado utana proof. ಇಲ್ಲಿಗೆ ಈ ಫಂಕ್ಷನ್ ಮುಗೀತು. ಬಟ್ ವೆರಿ ನೆಕ್ಸ್ಟ್ ಡೇ ಇನ್ನೊಂದು ಇಂಪಾರ್ಟೆಂಟ್ ಮ್ಯಾರೇಜ್ ಇತ್ತು, ಅದು ನನ್ನ ಕಸಿನ್ ಅಣ್ಣದೇ. ಫಸ್ಟು ಎರಡು ಮಿಕ್ಸ್ ಮಾಡೋದು ಬೇಡ, ತುಂಬ ಫಂಕ್ಷನ್ ಆಗುತ್ತಲ್ವ ಅಂದ್ಕೊಂಡೆ. ಬಟ್ ದಿಸ್ ಮ್ಯಾರೇಜ್ ಇಸ್ ವರ್ತ್ ವಾಚಿಂಗ್ ಬಿಕಾಸ್ ಅಷ್ಟು ಗ್ರ್ಯಾಂಡ್ಯೂರಲ್ಲಿ ಮಾಡಿದ್ರು. ಆ್ಯಂಡ್ ಇನ್ನೊಂದೇನು ಅಂದರೆ ಮದುವೆಗೆ ಬಂದಿದ್ದು ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಲೈಕ್ ಹಾಂ ಅದಿತಿ ವ್ಲಾಗ್ ಮಾಡಿ ಹಾಕ್ತಾಳೆ, ಸೊ ಮದುವೆಯಲ್ಲಿ ಏನು ಮಿಸ್ ಆದರೂ ಅವ್ಳು ವ್ಲಾಗಲ್ಲಿರುತ್ತೆ ಅಂತಿದ್ರು. ಸೊ ಅದಕ್ಕೆ 2 ರೀಸನ್ಸ್ನು ಕವರ್ ಮಾಡೋಣ ಅಂತ ವ್ಲಾಗ್ ಇನ್ನೊಂದು ಫಂಕ್ಷನ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ದಿಸ್ ಇಸ್ ದ ಮೇನ್ ಎಂಟ್ರೆನ್ಸ್. ಎಂಟ್ರೆನ್ಸ್ನ ಈ ಥರ ಫ್ಲವರ್ ಮತ್ತು ಲೈಟ್ಸಲ್ಲಿ ಫುಲ್ ಡೆಕೋರೇಟ್ ಮಾಡಿದರು. ಇದನ್ನೇ ಒಳಗಡೆ ಕೂಡ ಕೆಲವು ಜಾಗದಲ್ಲಿ ಕ್ಯಾರಿ ಮಾಡಿದರು ಟು ಮೇಂಟೈನ್ ದ ಥೀಮ್. ಸೊ ಈ ಲೈಟ್ಸ್ ಇರೋದ್ರಿಂದ ಬಲ್ಬ್ಸು ಆ ಗ್ರ್ಯಾಂಡ್ಯೂರ್ ಅನ್ನೋದು ತುಂಬ ಬರುತ್ತೆ. ಹಿಂಗೆ ಆಪೋಸಿಟ್ ಪ್ಯಾನ್ ಮಾಡಿದ್ರೆ ಇಸ್ ದ ಪಾರ್ಟಿ ಹಾಲ್. ದ ಪಾರ್ಟಿ ಹಾಲ್ಸ್ ನೇಮ್ ಇಸ್ V-Legacy. ದಿಸ್ ಇಸ್ ದ ವೆಲ್ಕಮ್ ಫಾರ್ ಮದ್ವೆ ಹುಡುಗ ಆ್ಯಂಡ್ ಮದ್ವೆ ಹುಡುಗಿ. ರಾಜರ್ ಸ್ಟೈಲಲ್ಲಿ ವೆಲ್ಕಮ್ ಮಾಡಿದ್ರು. ಅಲ್ಲಿ ಫ್ಲ್ಯಾಗ್ಸ್ ಕಾಣಿಸ್ತಿದ್ರೆ ನಿಮಗೆ, ಆ ಫ್ಲ್ಯಾಗ್ಸ್ ಹಿಂದೆ ಹುಡುಗ ಇದ್ದಾರೆ, ಆ ಹುಡುಗ ಎಂಟ್ರಿ. ಆ್ಯಂಡ್ ಈ ಕಡೆ ಲೈಟ್ಸು ಮತ್ತು ಆರತಿ ತಟ್ಟೆ ಏನೇನಿದೆ ಅಲ್ಲಿಂದ ಹುಡುಗಿ ಎಂಟ್ರಿ ಆಗ್ತಿದ್ದಾರೆ. ಸೊ ದ್ಯಾಟ್ ವಾಸ್ ಅ ರಿಯಲಿ ಗ್ರ್ಯಾಂಡ್ ಎಂಟ್ರಿ. ಆ್ಯಂಡ್ ಬಂದಮೇಲೆ ಲೋಟಸಿಂದ ಎಂಟ್ರಿ. ನೀವು ಹಿಂಗೆ ವ್ಲಾಗ್ ಕಂಟಿನ್ಯೂ ಮಾಡಿದ್ರೆ ಫುಲ್ ವೀಡಿಯೋ ಕಾಣಿಸುತ್ತೆ. ಆ್ಯಂಡ್ ಅದ್ರ ಜೊತೆ ಎಫೆಕ್ಟಿಗೆ ಹಿಂದೆ ಪಟಾಕಿ ಕೂಡ ಹೊಡಿತಿದ್ರು. ಹಿಂದೆ ಫೈರ್ ವರ್ಕ್ಸ್ಗೆ ಮತ್ತು ಇಲ್ಲಿ ಬ್ಲಾಸ್ಟಿಗೆ ಎಲ್ಲ ಟೈಮಿಂಗ್ ಸೆಟ್ ಆಗಿ ನೋಡೋಕ್ಕೊಂದು ವಿಜುವಲ್ ಆಗಿ ತುಂಬ ಚೆನ್ನಾಗಿತ್ತು. ಎಂಟ್ರೆನ್ಸ್ ಬಂದ್ಬಿಟ್ಟು ಪಾತ್ವೇ ಟು ದ ಪಾರ್ಟಿ ಹಾಲ್ ಅನ್ಬೋದು, ಎಲ್ಲಿ ನಾವೆಲ್ಲ ನಡ್ಕೊಂಡು ಹೋಗಿ ಪಾರ್ಟಿ ಹಾಲ್ ಒಳಗಡೆ ಹೋಗಬೇಕು ಅಂತ. ನಾನು ಹೇಳ್ದಂಗೆ ಆ ಲೈಟ್ಸ್ ಮತ್ತು ಫ್ಲವರ್ ಥೀಮ್ ನೋಡಿ ಇಲ್ಲೂ ಕಾಣಿಸುತ್ತೆ ನಿಮಗೆ, ಸಿಮಿಲರ್ ವೇಲ್ ರೆಕಾರ್ಡ್ ಮಾಡಿದ್ದಾರೆ. ಆ್ಯಂಡ್ ಮುಂದೆ ಸ್ಟೇಜ್ ಪಿಕ್ಚರ್ಸು, ಸ್ಟೇಜ್ ವೀಡಿಯೋಸ್, ಒಳಗಡೆ ಪಾರ್ಟಿ ಹಾಲ್ ಡೆಕೋರೇಷನ್ನು ಎಲ್ಲದನ್ನು ರೆಕಾರ್ಡ್ ಮಾಡಿ ಹಾಕಿದ್ದೀನಿ. ಕಣ್ಣು ತಿರುಗಿಸಿದಷ್ಟು 4 ಡೈರೆಕ್ಷನ್ಸ್ 360 ಡಿಗ್ರಿ ಎಲ್ಲ ಫುಲ್ ಡೆಕೋರೇಟ್ ಮಾಡಿದರು. ಆ ಗ್ರ್ಯಾಂಡ್ಯೂರ್ ಅನ್ನೋದು ಪ್ರತಿ ಇಂಚಲ್ಲೂ ಕಾಣಿಸ್ತಿತ್ತು. ಫುಡ್ ಆಗಲಿ, ಡೆಕೋರೇಷನ್ ಆಗಲಿ, ಅವ್ರ ವೆಲ್ಕಮ್ ಆಗಲಿ, ಸ್ಟೇಜ್ ಸೆಟಪ್ ಆಗಲಿ ಎಲ್ಲ ಆ ರೇಂಜ್ಗೆ ಇದ್ದಿದ್ದರಿಂದ ನಂಗೆ ಲಿಟ್ರಲಿ ಬಾಹುಬಲಿನಾಗ ಜ್ಞಾಪಕ ಬಂತು. ಸೊ ಇದು ನಂಗೆ ಒಂಥರ ಬಾಹುಬಲಿ ವೆಡ್ಡಿಂಗ್ ಇದ್ದಂಗೆ ಅನ್ನಿಸ್ತು. ಕಮಿಂಗ್ ಟು ಫುಡ್, ಆಚೆ ಲಾನ್ ಮೇಲೆ ಫುಲ್ ಸ್ನ್ಯಾಕ್ಸ್ ಅರೇಂಜ್ ಮಾಡಿದರು. ಸೊ ಇಟಾಲಿಯನ್, ಚೈನೀಸ್, ಇಂಡಿಯನಲ್ಲಿ ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ, ಆಲ್ಮೋಸ್ಟ್ ಎವ್ರಿ ಸ್ಟೇಟನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಆ್ಯಂಡ್ ನಾನು ಕೂಡ ವಿತ್ ನೇಮ್ಸು ಆ ಸ್ನ್ಯಾಕ್ ಏನು ಅಂತ ವಿಡಿಯೋ ತೆಗಿಯೋಕ್ಕೆ ಟ್ರೈ ಮಾಡಿದ್ದೀನಿ. ಕೆಲವು ಬಂದಿದೆ, ಕೆಲವು ತೆಗಿಯೋಕ್ಕಾಗಿಲ್ಲ ಬಿಕಾಸ್ ಇಟ್ ವಾಸ್ ಲಿಟಲ್ ಕ್ರೌಡೆಡ್. ಆ್ಯಂಡ್ ಫಂಕ್ಷನಲ್ಲಿ ಜನ ಇದ್ದಾಗ ಪರ್ಫೆಕ್ಟಾಗಿ ವ್ಲಾಗ್ ಮಾಡೋದು ಸ್ವಲ್ಪ ಕಷ್ಟನೇ. ಇದು ಆ್ಯಂಡ್ ಲಾನಲ್ಲಿದ್ದಾದರೆ ಒಳಗಡೆ ವಾಸ್ ದ ರೆಗ್ಯುಲರ್ ಬಫೆ ಡಿನ್ನರ್. ಸೊ ಅಲ್ಲಿ ಕೂಡ ತುಂಬ ವೆರೈಟೀಸ್ ಇತ್ತು. ನಾನು ಅಗೇನ್ ಒಳಗಡೆ ವ್ಲಾಗ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಎಲ್ಲರೂ ತಿಂದಿದ್ರಲ್ವ, ಅವ್ರ ಪ್ರೈವಸಿನ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟ ಆಗಿಲ್ಲ. ಆ್ಯಂಡ್ ಇಷ್ಟು ವೆರೈಟೀಸ್ ಇದ್ರು, ಸ್ನ್ಯಾಕ್ಸ್ ಆಗಲಿ ಡಿನ್ನರ್ ಆಗಲಿ, ಪ್ರತಿಯೊಂದ್ರ ಟೇಸ್ಟ್ ಮಾತ್ರ ಸೂಪರಾಗಿತ್ತು. This is the stage setting up for next day. ಮುಹೂರ್ತಕ್ಕೆ ಏನಿದೆ ಅದಕ್ಕೆ ಸೆಟ್ ಮಾಡ್ತಿದ್ದಾರೆ ಆ್ಯಂಡ್ ಫಾಲೋಡ್ ಬೈ ಒರಿಜಿನಲ್ ಆಗಿ ಹೆಂಗೆ ಕಾಣಿಸ್ತು ಮುಹೂರ್ತಕ್ಕೆ ಅಂತ ಆ ಪಿಕ್ಚರ್ಸು ಇನ್ಕ್ಲೂಡ್ ಮಾಡಿದ್ದೀನಿ. ಇಷ್ಟೆಲ್ಲ ಹೇಳಿ ನಾನು ಔಟ್ಫಿಟ್ ಬಗ್ಗೆ ಹೇಳೋದೇ ಮರ್ತೋದೆ. ನಾನು ವೀಡಿಯೋ ಎಲ್ಲ ಬಟ್ ಪಿಕ್ಚರ್ಸ್ ಇನ್ಸರ್ಟ್ ಮಾಡಿದ್ದೀನಿ. ನಾನು ವೆರಿಂಗ್ ಅ ಬ್ಲ್ಯಾಕ್ ಲೆಹೆಂಗಾ, ಅದಕ್ಕೆ ಬೇರೆ ಲೆಹೆಂಗಾದು ಬ್ಲ್ಯಾಕ್ ವೆಲ್ವೆಟ್ ಕ್ರಾಪ್ ಟಾಪ್ ಪೇರ್ ಮಾಡಿದ್ದೀನಿ ಆ್ಯಂಡ್ ಸಿಲ್ವರ್ ಶಿಮರಿ ಕೋಟ್ ಹಾಕೊಂಡಿದ್ದೀನಿ ವಿತ್ ಹೆವಿ ಜ್ಯುವೆಲ್ರಿ. ದಟ್ಸ್ ಇಟ್ ಫಾರ್ ಟುಡೇಸ್ ವೀಡಿಯೋ. ಐ ಹೋಪ್ ಈ ವ್ಲಾಗ್ ನೀವು ಎಂಜಾಯ್ ಮಾಡಿರ್ತೀರಾ ಅಂತ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕೆಳಗಡೆ ಇರೋ ಥಮ್ಸ್ ಅಪ್ ಬಟನ್ ಕ್ಲಿಕ್ ಮಾಡಿ ಅದಕ್ಕೆ. ಆ್ಯಂಡ್ ನಿಮ್ಗೆ ಗೊತ್ತಿರೋರ ಹತ್ರ ಎಲ್ಲ ಈ ವ್ಲಾಗನ್ನ ಶೇರ್ ಮಾಡಿ. ಆ್ಯಂಡ್ ನೀವು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಥವಾ ಇದೇ ನನ್ನ ಫಸ್ಟ್ ವೀಡಿಯೋ ನೀವು ನೋಡ್ತಿರೋದು ಅಂದರೆ ಕೆಳಗಡೆ ಇರೋ ರೆಡ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ನು ನಂಗೆ ತುಂಬ ಇಂಪಾರ್ಟೆಂಟ್. ಆಲ್ರೆಡಿ ನೀವು ನನ್ನ ಚಾನಲ್ಗೆ ಇದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್.